ಟಿವಿ ಲೆವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಗೊತ್ತಿಲ್ಲ ಈ ಬಜೆಟ್ ನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ, ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಿದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಿಮ್ಮ ಪಕ್ಷ ಸಂಸದ ಸುರೇಶ್ ಹೇಳಿದ್ರು. ಯಾರು ಸುರೇಶ್? ಸುರೇಶ್ ಹೇಳಿದ್ದಾರೆ ಆ ತರ ಎಲ್ಲ ದೇಶ ಕೇಳಕ್ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳಕ್. ದೇಶ ಸಾರ್ವಭೌಮ, ದೇಶದ ಸಾರ್ವಭೌಮತೆ ಇರಬೇಕು ಆಯ್ತಾ. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್ ನಮ್ದು, ನಾವು ಫೆಡರಲಿಸಂ ಒಪ್ಕೊಂಡಿದ್ದೀವಿ. ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಅವ್ರದೇ ಆದಂತಹ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂತ ತೆರಿಗೆನ ಅವರು ಅದನ್ನ ನಮಗೆ ಕೊಡೋದು, ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ. ಈಗೇನಾಗಿದೆ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಡೆವಲ್ಯೂಷನ್ ಆಫ್ ಫಂಡ್ ಅಲ್ಲಿ ಸರಿ ಗೊತ್ತಾಯಿಲ್ಲ. ಡೆವಲ್ಯೂಷನ್ ಆಫ್ ಫಂಡ್ ಇದೆಯಲ್ಲ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್, ಅದು ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ. ನಮಗೆ 1.07% 14 ಫೈನಾನ್ಸ್ ಬಜೆಟ್ 15 ಫೈನಾನ್ಸ್ ಬಜೆಟ್ಗೂ ಕಡಿಮೆ ಆಗೋಯ್ತು. ಇವರೇ ನರೇಂದ್ರ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಹಂಗಾಗಿ ನಮಗೆ ನಮ್ಮ ರಾಜ್ಯದಿಂದ ಸುಮಾರು 400,000 crore ಹೆಚ್ಚು ತೆರಿಗೆ ವಸೂಲು ಮಾಡ್ತಾರೆ. ಸಿ ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ. ವಿ ಆರ್ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2 ತೆರಿಗೆ ಕೊಡೋದ್ರಲ್ಲಿ. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಇದನ್ನ ಕೇಳಿದ್ದು, ಏಮ್ಸ್ ಕೇಳಿದ್ದು ಇಲ್ಲಿ ರಾಯಚೂರಿಗೆ ಕೊಡಬೇಕು ಅಂತ, ಬಸ್ ಅದನ್ನು ಕೂಡ ಪ್ರಸ್ತಾಪ ಮಾಡಿದಾರ ಬಜೆಟ್ ಮಾಡಿಲ್ಲ. ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು, ಅದು ಕೊಟ್ಟಿಲ್ಲ. ಆಮೇಲೆ ಈ ಉಪನಗರ ರೈಲು, ಬೆಂಗಳೂರು ಉಪನಗರ ರೈಲು, ಅದಕ್ಕೂ ದುಡ್ಡೇನು ಕೊಟ್ಟಿಲ್ಲ. ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಇಲ್ಲ.